ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ವೀಕ್ಲಿ ಕರೆಂಟ್ ಅಫೇರ್ ಮಾರ್ಚ್ ನ ಮೊದಲನೇ ವಾರ 1ನೇ ತಾರೀಕಿಂದ 10ನೇ ತಾರೀಕು ತನಕ, 9ನೇ ತಾರೀಕು ತನಕ ಏನು ಪ್ರಮುಖ ಪ್ರಚಲಿತ ವಿದ್ಯಮಾನಗಳಾಗಿದೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಗಳು ಏನ್ ಬರ್ಬೋದು ಎಕ್ಸಾಮ್ ಅಲ್ಲಿ, ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಏನೋ ಇದನ್ನ ಡಿಸ್ಕಸ್ ಮಾಡ್ತೀನಿ. ಸೊ ಗ್ಯಾಸ್ ಎಕ್ಸ್ಪೋರ್ಟಿಂಗ್ ಫೋರಂ ಆಗಿರ್ಬೋದು, ಮೊದಲ ಭಾರತದ ಹೈಡ್ರೋಜನ್ ಫೆರಿ ಆಗಿರ್ಬೋದು, ಹಾಗೆ ನಮ್ಮ ಮೊದಲ ಪೋರ್ಟಬಲ್ ಹಾಸ್ಪಿಟಲ್ ಆಗಿರ್ಬೋದು, ಮೊದಲ ಫಸ್ಟ್ ಹ್ಯೂಮನೈಡ್ ಟೀಚರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿ ಮತ್ತೆ ಟೀಚರ್ ಆಗಿರ್ಬೋದು, ಆಕಾಕ್ಸ್ ಆಗಿರ್ಬೋದು, ಒಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಕರೆಂಟ್ ಅಫೇರ್ಸ್ ಇದೆ. ವೆರಿ ಇಂಪಾರ್ಟೆಂಟ್ ಇದು. ವೀಕ್ಲಿ ಕರೆಂಟ್ ಅಫೇರ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಕರೆಂಟ್ ಅಫೇರ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಆಲ್ರೆಡಿ ಮಂತ್ಲಿ ಕರೆಂಟ್ ಅಫೇರ್ ಕೂಡ ಮಾಡಿದೀವಿ, 2023 ಬೇರೆ ಇದೆ, 2024 ಮಂತ್ಲಿ ಕರೆಂಟ್ ಅಫೇರ್ ಸಪರೇಟ್ ಇದೆ. ಓಕೆ, ಸೊ ವೀಕ್ಲಿ ಕರೆಂಟ್ ಅಫೇರ್ಸ್ ಒಂದೇ ಪ್ಲೇ ಲಿಸ್ಟ್ ಇದೆ, ಸೊ ಇದನ್ನ ರೆಫರ್ ಮಾಡ್ಬೋದು ಸ್ನೇಹಿತರೆ. ಇದೆಲ್ಲ ಲಿಂಕ್ ಇದೇ ವಿಡಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಸೊ ಅದರ PDF ಎಲ್ಲ ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ಹಾಗೆ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಿಮಗೆ ಇದೇ ವಿಡಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಸೊ ಇಲ್ಲಿ ನಾನು ಪ್ರಶ್ನೋತ್ತರಗಳ ಮುಖಾಂತರ ನಿಮಗೆ ಹೆಂಗೆ ಪ್ರಶ್ನೆ ಬರುತ್ತೆ ಅಂತ ಹೇಳ್ತಾ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರುವ ಅಗಲೇಗ ದ್ವೀಪವು ಈ ಕೆಳಗಿನ ಯಾವ ದೇಶಗಳು ಅಥವಾ ದ್ವೀಪಗಳ ನಡುವೆ ಅಕ್ಷಾಂಶದಲ್ಲಿದೆ? ಸೊ ಇವೆಲ್ಲ ಮ್ಯಾಪ್ ಬೇಸ್ ಕ್ವಶನ್, ಸುದ್ದಿಯಲ್ಲಿದೆ. ಭಾರತದ ಇಂಪಾರ್ಟೆಂಟ್ ಸ್ಟ್ರಾಟಜಿಕ್ ಥಿಂಗ್ಸ್ ಡೆವಲಪ್ಮೆಂಟ್ಸ್ ಗಳು ಮಾಡ್ತಾ ಇದೀವಿ ಅಲ್ಲಿ, ಹಾಗಾಗಿ ಸುದ್ದಿಯಲ್ಲಿದೆ. ಇಲ್ಲಿ ನೋಡಬಹುದು ಅಗಲೇಗ ಐಲ್ಯಾಂಡ್, ಇದು ನೋಡಿ, ಇಲ್ಲಿ ಮಾರಿಷಸ್ ಇದೆ, ಇಲ್ಲಿ ಮಡಗಾಸ್ಕರ್ ಇದೆ, ಇಲ್ಲಿ ಮಾಲ್ಡೀವ್ಸ್ ಇದೆ, ಇಲ್ಲಿ ಇಂಡಿಯಾ ಇದೆ. ಓಕೆ, ನೋಡ್ಕೊಳ್ಳಿ. ಸೊ ಅಲ್ಲಿ ಎಲ್ಲಿ ಬರುತ್ತೆ ಸರ್? ಮಾಲ್ಡೀವ್ಸ್ ಅಂಡ್ ಮಾರಿಯಸ್ ನ ನಡುವೆ ಬರುತ್ತೆ. ಇಲ್ಲಿ ಮಾಲ್ಡೀವ್ಸ್ ಇದೆ, ಇಲ್ಲಿ ಮಾರಿಷಸ್ ಇದೆ, ಅದರ ನಡುವೆ ಬರುತ್ತೆ. ಮಡಗಾಸ್ಕರ್ ಸೌತ್ ಆಫ್ರಿಕಾ ಇಲ್ಲ, ಮಡಗಾಸ್ಕರ್ ಇದು, ಸೌತ್ ಆಫ್ರಿಕಾ ಇದು. ಮಾಲ್ಡೀವ್ಸ್ ಲಕ್ಷದ್ವೀಪ, ಲಕ್ಷದ್ವೀಪ ಬರೋದು ಇಲ್ಲಿ ಇಂಡಿಯಾದ ಹತ್ರ. ಸಿಶೆಲೀಸ್ ಅಂಡ್ ಮಾಲ್ಡೀವ್ಸ್, ಎಸ್, ಸಿಶೆಲೀಸ್ ಬಂದು ಬರೋದು ಇಲ್ಲಿ ನಮ್ಗೆ ಮೇಲ್ಗಡೆ ಇಲ್ಲಿ ಬರುತ್ತೆ ಸಿಶೆಲೀಸ್ ದ್ವೀಪ. ಸೊ ಇದು ಮಾಲ್ಡೀವ್ಸ್ ನಡುವೆ ಇಲ್ಲ, ಇಲ್ಲಿರೋದು ಅಗಲೀಸ್ ಐಲ್ಯಾಂಡ್. ಇದ್ರಲ್ಲಿ ನಾರ್ತ್ ಅಂಡ್ ಸೌತ್ ಅಂತಿದೆ. ಸೊ ವೆರಿ ಇಂಪಾರ್ಟೆಂಟ್, ಇಲ್ಲೇ ನೋಡಿ, ಇಲ್ಲಿ ನಾವು ಏರ್ ಸ್ಟ್ರಿಪ್ ನ ಡೆವಲಪ್ ಮಾಡ್ತಾ ಇದೀವಿ, ಪೋರ್ಟ್ ಆಫ್ ಅಗಲೇಗದ ಹತ್ರ. ಓಕೆ, ಸೌತ್ ಅಗಲೇಗ ಐಲ್ಯಾಂಡ್, ನಾರ್ತ್ ಅಗಲೇಗ ಐಲ್ಯಾಂಡ್ ಅಂತ ಕರಿತೀವಿ. ಗೊತ್ತಿರ್ಬೇಕು ಇದೆಲ್ಲಿ ಬರುತ್ತೆ, ಎಲ್ಲಿ ಬರುತ್ತೆ, ನಮ್ಮ ಕೆಳಗಡೆ ಇಂಡಿಯನ್ ಓಷನ್ ಅಲ್ಲಿ ಬರುತ್ತೆ. ಅಂಡ್ ಪ್ರಮುಖವಾಗಿ ಸದರ್ನ್ ಹೆಮಿಸ್ಫಿಯರ್, ದಕ್ಷಿಣಾರ್ಧ ಗೋಳದಲ್ಲಿ ಬರತಕ್ಕಂಥದ್ದು. ಗೊತ್ತಿರ್ಲಿ ಇದು, ಯಾಕಂದ್ರೆ ಈಗ ಮೊದಲನೇ PC ಅಂತ ಎಕ್ಸಾಮ್ ಅಲ್ಲೇ ಕೇಳ್ತಾನೆ ಇಂತ ಕ್ವಶನ್ಸ್ ಗಳು. ಈಗ ಎಂತ ಕ್ವಶನ್ಸ್ ಗಳು ಬರುತ್ತೆ ಈಗ ನೋಡಿ. ಈಗ ಫಸ್ಟ್ ಏನು ಇದು, ಏನ್ ಕರೆಂಟ್ ಅಫೇರ್ ಅಂತ ಹೇಳ್ತೇನೆ. ಸೆವರಲ್ ಇಂಡಿಯಾ ಅಸಿಸ್ಟೆಡ್, ಇಂಡಿಯಾ ಒಂದು ಹೆಲ್ಪ್ ನ ಅಡಿಯಲ್ಲಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ನ ಈ ಐಲ್ಯಾಂಡ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಓಕೆ, ಇದು ಮಾರಿಷಸ್ ನ ಭಾಗ ಕೂಡ ಹೌದು ಈ ಒಂದು ಐಲ್ಯಾಂಡು. ಸೊ ಇಲ್ಲಿ ನೋಡೋದಾದ್ರೆ ನಿಮ್ಗೆ ಇನ್ನೊಂದ್ಸಲ ತೋರಿಸ್ತೀನಿ, ಮಡಗಾಸ್ಕರ್, ಮಾರಿಷಸ್, ಅಗಲೇಗ ಐಲ್ಯಾಂಡ್, ಡಿಯಾಗೋ, ಕಾರ್ಪಿಕಾ ಮತ್ತೆ ಸಿಚಿಲೀಸ್, ಮಾಲ್ಡೀವ್ಸ್. ನೋಡಿ, ಇಲ್ಲಿ ನಿಮ್ಗೆ ಅರ್ಥ ಮಾಡ್ಕೋಬೇಕು ಈ ಕ್ವಶನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಒಂದು, ಈಗ ಫಾರ್ ಎಕ್ಸಾಂಪಲ್, ಮಾಲ್ಡೀವ್ ಸುದ್ದಿಯಲ್ಲಿತ್ತು, ಅದ್ರ ಬಗ್ಗೆ ಕೇಳಿದ್ದ. ಏನ್ ಕೇಳಿದ್ದ? ಈಕ್ವೆಟರ್, ಸಮಭಾಜಕ ವೃತ್ತದಲ್ಲಿ ಈ ಕೆಳಗಿನ ಯಾವ ದ್ವೀಪಗಳಿವೆ ಅಂತ ಕೇಳಿದ ನನ್ನ ಎಕ್ಸಾಮ್ ಅಲ್ಲಿ. ಸೊ KS ಅಲ್ಲೂ ಕೇಳ್ತಾನೆ ಮ್ಯಾಪ್ ಬೇಸ್ ಕ್ವಶನ್ಸ್, ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಸೊ ನಾವು ಇಲ್ಲಿ ತಗೊಂಡ್ರೆ ಇಲ್ಲಿ ನಮ್ಮ ಒಂದು ಇದಾದ ಹೋಗ್ತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡೋದಾದ್ರೆ 0° ಅಂತ ತಗೊಳ್ಳೋದಾದ್ರೆ ಸಮಭಾಜಕ ವೃತ್ತ, ಎಷ್ಟು ಕಂಟ್ರಿ ಇದೆ? 13 ಕಂಟ್ರಿಗಳಿದೆ. ಓಕೆ, ಸೊ 13 ಕಂಟ್ರಿಗಳಿದೆ. ಇಲ್ಲಿ ನೋಡಿ, ಮಾಲ್ಡೀವ್ಸ್ ಇದು. ಓಕೆ, ನಮ್ಮ ಒಂದು ಲಕ್ಷದ್ವೀಪಗಳು ಬರ್ತವೆ ಇಲ್ಲಿ. ಇಲ್ಲಿ ನಮ್ಗೆ ಮಾರಿಷಸ್ ಬರುತ್ತೆ, ಮಡಗಾಸ್ಕರ್, ಅಗಲಿಗ ದ್ವೀಪ, ಸಿಚಲೀಸ್ ದ್ವೀಪ ಬರುತ್ತೆ ಇಲ್ಲಿ. ಸೊ 13 ಯಾವುದು ದೇಶಗಳು ಅದು ಅಂತಂದ್ರೆ, ಇಕ್ವೆಡಾರ್, ಕೊಲಂಬಿಯಾ, ಬ್ರೆಜಿಲ್, ಸ್ಯಾಟೋಪಿ ಅಂಡ್ ಪ್ರಿನ್ಸಿಪ್ ಅಂತ ಕರಿತೀವಿ, ಕಾಂಗೋ ಇದೆ, ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಇದೆ, ಗ್ಯಾಬಾನ್ ಇದೆ, ಉಗಾಂಡಾ ಇದೆ, ಕೀನಿಯಾ ಇದೆ, ಸೊಮಾಲಿಯಾ ಇದೆ, ಹಾಗೆ ಇಂಡೋನೇಷ್ಯಾ. ಈ 13 ರಾಷ್ಟ್ರಗಳು ಈ ಒಂದು ಇಕ್ವೆಟರ್ ಲೈನ್ ನ ಮೇಲೆ ಬರ್ತಕ್ಕಂಥದ್ದು. ಸೊ ಇದು ಇದರ ಕೆಳಗೆ ಇದೆ. ಒಂದೊಂದ್ಸಲ ಏನ್ ಮಾಡ್ತಾನೆ ಗೊತ್ತಾ, ಈಗ ನ್ಯೂಸ್ ಅಲ್ಲಿ ಏನಿದೆ, ಮಾಲ್ಡೀವ್ಸ್ ಇದೆ, ಮಾಲ್ಡೀವ್ಸ್, ಸಿಚಲೀಸ್ ಅದಕ್ಕಿಂತ ಕೆಳಗೆ ಬರುತ್ತೆ, ಅದಕ್ಕಿಂತ ಕೆಳಗೆ ಇದ್ಯಾವುದೋ ಬೇರೆ ದ್ವೀಪ ಬರುತ್ತೆ ಬಿಟ್ಟಾಕಿ. ಅಗಲೇಗ ಐಲ್ಯಾಂಡ್ಸ್ ನ್ಯೂಸ್ ಅಲ್ಲಿ ಇದೆ, ನಮ್ಮ ಭಾರತ ಇನ್ವೆಸ್ಟ್ ಮಾಡ್ತಾರೆ, ಇದು ಕೇಳ್ತಾನೆ. ಅದ್ರ ಕೆಳಗಡೆ ಮಾರಿಷಸ್ ಬರುತ್ತೆ. ಹಿಂಗೆ ಮೇಲಿಂದ ನಾರ್ತ್ ಇಂದ ಸೌತ್ ಜೋಡಿಸಿ ಈ ತರ ಕ್ವಶನ್ಸ್ ನಮ್ಗೆ KS IS ಗಳಲ್ಲಿ ಬರ್ತಕ್ಕಂಥದ್ದು. ಸುದ್ದಿಯಲ್ಲಿ ಇರ್ತಕ್ಕಂಥ ದ್ವೀಪಗಳನ್ನ ಮಾತ್ರ ತಗೋತಾನೆ ಕೇಳ್ತಾನೆ. ಸೊ ಗೊತ್ತಿರ್ಲಿ, ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಫೈನ್, ಹೋಗೋಣ. ಹಾಗಾದ್ರೆ ನೆಕ್ಸ್ಟ್ ಸರ್, ಎಲ್ಲಿ ಬರುತ್ತೆ ಇದು? ಇಂಡಿಯನ್ ಓಷನ್. ಸೊ ನೆಕ್ಸ್ಟ್ ಬನ್ನಿ, ಭಾರತದಲ್ಲಿ ಇತ್ತೀಚೆಗೆ ವಿಶ್ವದ ಮೊದಲ ಪೋರ್ಟಬಲ್ ಆಸ್ಪತ್ರೆಯನ್ನು ಎಲ್ಲಿ ನಿಯೋಜಿಸಿದೆ?
ಮೊದಲ ಪೋರ್ಟಬಲ್ ಹಾಸ್ಪಿಟ್ಲು, ಅದರ ಹೆಸರೇನು ಅಂತ ಕೂಡ ಕೇಳಬಹುದು. ಅದರ ಹೆಸರೇನು ಸರ್? ಯೋಜನೆ, ಮಿಷನ್, ಇಂಗ್ಲಿಷ್ ಅಲ್ಲಿ ಪ್ರಾಜೆಕ್ಟ್ ವಿಷಮ್. ಏನಿದು ವರ್ಲ್ಡ್ ಫಸ್ಟ್ ಪೋರ್ಟಬಲ್ ಹಾಸ್ಪಿಟಲ್? ಎಲ್ಲಿ? ಆರೋಗ್ಯ ಮೈತ್ರಿ ಕ್ಯೂಬ್ ಅಂತ ಕರಿತೀವಿ, ಇಲ್ಲಿ ನೋಡಿದ್ಯಲ್ಲ, ಇದು ಆರೋಗ್ಯ ಮೈತ್ರಿ ಕ್ಯೂಬ್. ಇತರ ಮೂರು ಕ್ಯೂಬ್ ಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು ಪೋರ್ಟಬಲ್ ಹಾಸ್ಪಿಟಲ್ ಟೈಪ್. ಎಲ್ಲಿ? ಅಯೋಧ್ಯೆಯಲ್ಲಿ. ಓಕೆ, ಸೊ ಏನಕ್ಕಿದು ಆರೋಗ್ಯ ಮೈತ್ರಿ ಇಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ, ಅನ್ಎಕ್ಸ್ಪೆಕ್ಟೆಡ್ ಡಿಸಾಸ್ಟರ್ ಗಳಾದಾಗ, ಏನಾದ್ರೆ ಸಡನ್ ಬೆಂಕಿ ಆಗುತ್ತಾ ಇತ್ತು, ತುಂಬಾ ಜನ ಸೇರ್ಗಳಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಲ್ವಾ, ಅಥವಾ ಕಾಲ್ ತುಳಿತಾ ಇತ್ತು, ಸೊ ಅನ್ಎಕ್ಸ್ಪೆಕ್ಟೆಡ್ ಡಿಸಾಸ್ಟರ್, ಅನ್ಎಕ್ಸ್ಪೆಕ್ಟೆಡ್ ಡಿಸಾಸ್ಟರ್ ಏನಾರು ಆದಾಗ ಇಲ್ಲಿ ಅದನ್ನ ಟ್ರೀಟ್ ಮಾಡ್ತಾರೆ. 200 ಟೈಪ್ ಆಫ್ ಟ್ರೀಟ್ಮೆಂಟ್ಸ್, ಕ್ಯಾಶುಯಾಲಿಟೀಸ್ ಗಳನ್ನ ಅಲ್ಲಿ ಮಾಡ್ತಾರೆ. ರ್ಯಾಪಿಡ್ ರೆಸ್ಪಾನ್ಸ್ ಇರುತ್ತೆ. ಸಹಯೋಗ, ಹಿತ್ರ, ಮೈತ್ರಿ ಅಂತ ಕ್ಯೂಬ್ ಗಳನ್ನ ಇಟ್ಕೊಂಡಿದ್ದಾರೆ. ಬಿಷ್ ಕ್ಯೂಬ್ ಅಂತ, ಆರೋಗ್ಯ ಮೈತ್ರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕ್ಯೂಬ್ ಅಂತ ಕರಿತೀವಿ. ಫಸ್ಟ್ ಪೋರ್ಟಬಲ್ ಡಿಸಾಸ್ಟರ್ ಹಾಸ್ಪಿಟಲ್, ಇದು ಪ್ರಪಂಚದಲ್ಲೇ ಪೋರ್ಟಬಲ್ ಡಿಸಾಸ್ಟರ್ ಹಾಸ್ಪಿಟಲ್, ಡಿಸಾಸ್ಟರ್ಗೋಸ್ಕರ ಇರ್ತಕ್ಕಂಥ ಹಾಸ್ಪಿಟಲ್. ಓಕೆ, ಅಂಡ್ ಇಲ್ಲಿ ಪ್ರಮುಖವಾಗಿ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಡೇಟಾ ಯೂಸ್ ಮಾಡ್ಕೊಂಡು ರಿಯಲ್ ಟೈಮ್ ಮಾನಿಟರಿಂಗ್ ಮಾಡೋಕ್ಕೂ ಕೂಡ ಇಲ್ಲಿ ಯೂಸ್ ಮಾಡ್ತಾರೆ. ಅದು ಕೂಡ ಗೊತ್ತಿರಲಿ. ಸೊ ವೆರಿ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ಗೆ ಕೇಳ್ತಕ್ಕಂಥದ್ದು. ಈ ತರದ್ದು ನಾವು ಆಲ್ರೆಡಿ ಅಕ್ಕಪಕ್ಕದ ರೇಷ್ಟ್ರಿಗೆ ಡೊನೇಟ್ ಕೂಡ ಮಾಡಿದೀವಿ ನಾವು, ಶ್ರೀಲಂಕಾಗೆ, ಮಯನ್ಮಾರ್ಗೆ, ಬಾಂಗ್ಲಾದೇಶ್ಗೆ, ಈ ತರದ್ದು ನಾವು ಕೊಟ್ಟಿದ್ದೀವಿ ಅವ್ರಿಗೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು. ಸೊ ಪ್ರಾಜೆಕ್ಟ್ ಬಿಷಮ್. ನೆಕ್ಸ್ಟ್ ಬರೋಣ. ಹೈಡ್ರೋಜನ್ ಇಂಧನ ಕೋಶಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದು ಹೈಡ್ರೋಜನ್ ನಲ್ಲಿರುವ ರಾಸಾಯನಿಕ ಶಕ್ತಿಯನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದಿಸಿದ್ರೆ ಮತ್ತೆ ಶುದ್ಧ ನೀರನ್ನು ಮಾತ್ರ ಬಿಡುಗಡೆ ಮಾಡ್ತಾರೆ. ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ ಬಗ್ಗೆ ಗೊತ್ತಿರಬೇಕು. ಇದೆಲ್ಲ ನಾವು ಲಾಸ್ಟ್ ಇಯರ್ ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ, ಮಂತ್ಲಿ ಕರೆಂಟ್ ಅಫೇರ್ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀವಿ. ಏನಿಲ್ಲ, ಹೈಡ್ರೋಜನ್ ನ ಯೂಸ್ ಮಾಡ್ತಾರೆ, ಅದರಿಂದ ಬ್ಯಾಟ್ರಿ ವರ್ಕ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಸಪ್ಲೈ ಆಗುತ್ತೆ, ಅದರಿಂದ ಔಟ್ಪುಟ್ ಆಗಿ ವಾಟರ್ ಬರುತ್ತೆ ಅಷ್ಟೇ. ಇಲ್ಲಿ ನೋಡಿ, ಹೈಡ್ರೋಜನ್ ಸೆಲ್, ಹೈಡ್ರೋಜನ್ ಬರುತ್ತೆ ಇಲ್ಲಿ. ಹೈಡ್ರೋಜನ್ ಬಂದು ಇಲ್ಲಿ ಏನಾಗುತ್ತೆ, ಪ್ರೋಸೆಸ್ ಆಗುತ್ತೆ, ಅಲ್ಲಿಂದ ವಾಟರ್ ಔಟ್ ಆಗುತ್ತೆ. ಇಲ್ಲಿ ನೋಡಿ, ನೀರು ಹೊರಗಡೆ ಬರುತ್ತೆ, ಆಕ್ಸಿಜನ್ ಇನ್ ಆಗುತ್ತೆ, ಇಲ್ಲಿ ಪವರ್ ಜನರೇಟ್ ಆಗುತ್ತೆ, ಇದರಿಂದ ಆ ಎಂಜಿನ್ ವರ್ಕ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಸರ್, ಶುದ್ಧ ನೀರನ್ನು ಬಿಡುಗಡೆ ಮಾಡುತ್ತಿದೆ. ಹೌದು, ಯಾವುದೇ ಆದ ಬೇರೆ ರೀತಿಯಾದ ಗ್ಯಾಸ್ಗಳು ಬರಲ್ಲ. ಸೊ ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬರೇನ್ ಇಂಧನ ಕೋಶನ ಯೂಸ್ ಮಾಡ್ತೀವಿ. ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬರೇನ್ ಇಂಧನ ಕೋಶ, ಇದರ ಬಾಕ್ಸ್ ಟೈಪ್ ಇರುತ್ತೆ. ಓಕೆ, ಪ್ರೋಟಾನ್ ಎಕ್ಸ್ಚೇಂಜ್, ಇಲ್ಲಿಂದ ಪ್ರೋಟಾನ್ಗಳು ಎಕ್ಸ್ಚೇಂಜ್ ಗಳಾಗಿ ಇಲ್ಲಿ ನೋಡಿ, ಎಕ್ಸ್ಚೇಂಜ್ ಗಳಾಗಿ ಇದು ನಮ್ಗೆ ಆಗ್ತಕ್ಕಂಥದ್ದು. ಹೈಡ್ರೋಜನ್ ಇಂಧನ ಕೋಶ ಚಾಲಿತ ಹಡಗುಗಳು ಶೂನ್ಯ ಹೊರಸೂಸುವಿಕೆ ಮತ್ತು ಶೂನ್ಯ ಶಬ್ದವನ್ನು ಉತ್ಪಾದಿಸುತ್ತದೆ. ಅವು ಇಲ್ಲಿ ಯಾವುದು ತಪ್ಪಾಗಿದೆ ಕೇಳಿರೋದು? ಹೌದು ಸರ್, ಅದು ಹೊರಸೂಸುವಿಕೆ ಶೂನ್ಯ ಅಂದ್ರೆ ಯಾವುದೇ ಆದ ರೀತಿಯ ನಿಮಗೆ ಗ್ಯಾಸ್ ಗಳು ಹೊರ ಬರಲ್ಲ, ವಾಟರ್ ಆಸ್ ಎ ಬೈ ಪ್ರಾಡಕ್ಟ್ ಆಗಿ ವಾಟರ್ ಬಿಡುಗಡೆ ಆಗ್ತಕ್ಕಂಥದ್ದು, ಮತ್ತೆ ಶಬ್ದ ಕೂಡ ಮಾಡಲ್ಲ, ಇದು ಸೈಲೆಂಟ್ ಆಗಿರ್ತದೆ. ಸೊ ಯಾವ್ದು ತಪ್ಪಾಗಿದೆ? ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್, ಇದು ಕರೆಕ್ಟ್, ಯಾವ್ದು ತಪ್ಪಾಗಿಲ್ಲ. ಆಗ ಈ ಮೇಲಿನ ಯಾವುದು ಅಲ್ಲ. ಓಕೆ, ಸೊ ಗೊತ್ತಿರ್ಲಿಲ್ಲ. ದಿಸ್ ಇಸ್ ದ ಫಸ್ಟ್ ಫೆರಿ. ಇದ್ ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ, ವಾರಣಾಸಿಲಿ ನೋಡಿ, ದೊಡ್ಡದಾದ ಫೆರಿ, ಹೈಡ್ರೋಜನ್ ಫ್ಯೂಯಲ್ ಸೆಲ್ ಪವರ್ಡ್ ಫೆರಿ. ನರೇಂದ್ರ ಮೋದಿ ಅವರು, ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ಭಾರತದಲ್ಲೇ ಬಿಲ್ಡ್ ಆಗಿರ್ತಕ್ಕಂಥ ಇಂಡಿವಿಜಿನಸ್ಲಿ ಬಿಲ್ಡ್ ಹೈಡ್ರೋಜನ್ ಫೆರಿ ನ ಉದ್ಘಾಟನೆ ಮಾಡಿದ್ದಾರೆ ವಾರಣಾಸಿಲಿ. ಓಕೆ, ಸೊ ಇದ್ರ ಬಗ್ಗೆ ಕೇಳ್ತಾನೆ. ಸೊ ವೆರಿ ಇಂಪಾರ್ಟೆಂಟ್, ಝೀರೋ ನಾಯ್ಸ್, ಝೀರೋ ಎಮಿಷನ್, ಎನರ್ಜಿ ಎಫಿಷಿಯಂಟ್ ಆಗಿರ್ತಕ್ಕಂಥದ್ದು. ಓಕೆ, ಇನ್ ದ ಫ್ಯೂಯಲ್ಸ್ ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ರಿಯಾಕ್ಟ್ ಆಗಿ ಇನ್ ದ ಏರ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಅಂಡ್ ಇದನ್ನ ನಾನು ನಿಮ್ಗೆ ಹೇಳಿದೆ, ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಅಂತ ಇರುತ್ತೆ. ಇಟ್ ಇಸ್ ಎ ಫ್ಯೂಯಲ್ ಟೈಪ್ ಆಫ್ ಹೈಡ್ರೋಜನ್ ಫ್ಯೂಯಲ್ ಸೆಲ್. ಇದರಿಂದ ಆಗ್ತಕ್ಕಂಥದ್ದು ನಮ್ಮ ಲಿಥಿಯಂ ಅಯಾನ್ ಫಾಸ್ಫೇಟ್ ಬ್ಯಾಟರಿಗಳಲ್ಲಿ ಸ್ಟೋರ್ ಆಗುತ್ತೆ. ತುಂಬಾ ತುಂಬಾ ಡೀಟೇಲ್ ಏನ್ ಬೇಕಾಗಿಲ್ಲ. ಈ ವೆಸಲ್ ಬಗ್ಗೆ ಕೇಳೋದಾದ್ರೆ, ಈ ವೆಸಲ್ ಹೆಂಗಿದೆ ಅಂದ್ರೆ, 24 ಮೀಟರ್ ಲಾಂಗ್ ಕ್ಯಾಟರ್ಮೆನ್ ವೆಸಲ್, 50 ಪೀಪಲ್ ಪ್ಯಾಸೆಂಜರ್ಸ್ ನ ಕರ್ಕೊಂಡು ಹೋಗ್ತಕ್ಕಂಥ ಈ ಒಂದು ಫೆರಿ ಇರ್ತಕ್ಕಂಥದ್ದು. ಓಕೆ, ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್, ಈ ಕೆಳಗಿನ ಯಾವುದು ಯಾವ ದೇಶ ಇತ್ತೀಚೆಗೆ ಗರ್ಭಪಾತವನ್ನು ಸಾಂವಿಧಾನಿಕ ಹಕ್ಕು ಎಂದು ಅನುಮೋದಿಸಿದೆ? ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನ್ ಆಫ್ ರೈಟ್, ಗರ್ಭಪಾತ ಮಾಡಿಸ್ಕೊಳ್ತಕ್ಕಂಥದ್ದು, ಅಬಾರ್ಷನ್ ಮಾಡಿಸ್ಕೊಳ್ತಕ್ಕಂಥದ್ದು. ಏನ್ ಸರ್, ಅಬಾರ್ಷನ್ ಯಾವುದು? ಫ್ರಾನ್ಸ್, ಪ್ರಪಂಚದಲ್ಲೇ ಮೊದಲ ದೇಶ. ಅದನ್ನ ಫಂಡಮೆಂಟಲ್ ರೈಟ್, ಸಾಂವಿಧಾನಿಕ ನಿಮ್ಗೆ ಹಕ್ಕು ಕೊಟ್ಟಿರ್ತಕ್ಕಂಥದ್ದು, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಕೊಟ್ಟಿರ್ತಕ್ಕಂಥದ್ದು, ಫಂಡಮೆಂಟಲ್ ಏನಾಗಿದೆ, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ಹೇಳ್ಬೋದು. ಫ್ರಾನ್ಸ್ ಸರ್, ಮಿಸ್ ನೋಡಿ, ಮಿಸ್ ಕ್ಯಾರೇಜ್ ಇಸ್ ಡಿಫರೆಂಟ್, ಅಬಾರ್ಷನ್ ಇಸ್ ಡಿಫರೆಂಟ್. ಓಕೆ, ಸೊ ಇದ್ರ ಬಗ್ಗೆ ತುಂಬಾ ಡೀಟೇಲ್ ಬೇಕಾಗಿಲ್ಲ. ಬಟ್ ಇದನ್ನ ನಾವು ಭಾರತದ ಜೊತೆಗೆ ಕಂಪೇರ್ ಮಾಡ್ಕೋಬಹುದು. ಭಾರತದಲ್ಲಿ ಅಬಾರ್ಷನ್ ಇದೆಯಾ? ಇದೆ ಸರ್, ಅಬಾರ್ಷನ್ ಕೂಡ ಇದೆ. ನಿಮ್ಮ ಅಬಾರ್ಷನ್ ಆಕ್ಟ್, 2021 ಅಮೆಂಡ್ಮೆಂಟ್ ಆಗಿರೋ ಆಕ್ಟ್ ಬಗ್ಗೆ ಓದ್ಬೇಕಾಗುತ್ತೆ. ಓಕೆ, ಯಾವ ಸೆಕ್ಷನ್ ಅಡಿಯಲ್ಲಿ ಬರುತ್ತೆ? ಐ ಪಿ ಸಿ ಸೆಕ್ಷನ್ 312 ಅಲ್ಲಿ ಬರುತ್ತೆ, ಮಿಸ್ ಕ್ಯಾರೇಜ್ ಪನಿಷಬಲ್ ಅಂತ ಹೇಳುತ್ತೆ.
ಅಫೆನ್ಸ್ ಕೂಡ ಇದೆ ಭಾರತದಲ್ಲಿ, ಹಿಂದೂ ಸೆಷನ್ ಆಕ್ಟ್ ಅಲ್ಲೂ ಕೂಡ ಬರುತ್ತೆ ಅದು. ಬಟ್ ಆರ್ಟಿಕಲ್ ಸಂವಿಧಾನ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಹೌದು, ಆರ್ಟಿಕಲ್ 21 ಹೇಳುತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಿಮ್ಗೆ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ, ನಿಮ್ಮ ಆರೋಗ್ಯಕ್ಕೆ ಏನಾರು ಆ ಒಂದು ಇದರಿಂದ ಫೀಚರ್ಸ್ ಇಂದ ಏನಾರ ನಿಮಗೆ ತೊಂದರೆ ಆಗುತ್ತೆ ಅಂದ್ರೆ ಅಬಾರ್ಷನ್ ಮಾಡಿಸ್ಕೋಬಹುದು. ನಿಮ್ಮ ಇಟ್ ಈಸ್ ಎ ರೈಟ್ ಟು ಲೈಫ್, ನಿಮ್ಮ ಲೈಫ್ ಅನ್ನೋದು ಕೂಡ ಇಲ್ಲಿ ಹೇಳುತ್ತೆ. ವುಮನ್ ಹೆಲ್ತ್ ಬಗ್ಗೆ ಮಾತಾಡುತ್ತೆ ಆರ್ಟಿಕಲ್ 14, ಇದ್ರ ಬಗ್ಗೆ ಇಂಡೈರೆಕ್ಟ್ ಆಗಿ ಹೇಳುತ್ತೆ. ಓಕೆ, ಅದಕ್ಕಿಂತ ಹೆಚ್ಚಾಗಿ ಫಸ್ಟ್ ನಮ್ಮ ಭಾರತದಲ್ಲಿ ಏನಿದೆ, ಸೊ ಅಬಾರ್ಷನ್ ನೀವು ಯಾವಾಗ ಬೇಕಾವಾಗ ಮಾಡಿಸ್ಕೊಳಕಾಗಲ್ಲ. 2021-20 ಅಮೆಂಡ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ 24 ವಾರಗಳ ಒಳಗೆ ಅಂದ್ರೆ ರೇಪ್ ಸರ್ವೈವರ್ಸ್ ಅಬಾರ್ಷನ್ ಮಾಡಿಸ್ಕೋಬಹುದು. ಓಕೆ, 24 ವೀಕ್ ಆಗಿದ್ರೆ ಸಬ್ಸ್ಟೆನ್ಷಿಯಲ್ ಫೀಚರ್ಸ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅಂದ್ರೆ ಭ್ರೂಣದ ಏನಾದ್ರು ಪ್ರಾಬ್ಲಮ್ ಇದ್ರೆ ಮಾಡ್ಕೋಬಹುದು. ನಾರ್ಮಲ್ ಮಹಿಳೆಯಾಗಾದ್ರೆ 20 ವಾರಗಳು ಕೊಟ್ಟಿದ್ದಾರೆ, 24 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದ್ರೆ 1 RMP, ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೋ, MTP ಆಕ್ಟ್ ಅಂದ್ರೆ ಏನು, ಮೆಟರ್ನಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಇಲ್ಲಿ RMP ಅಂದ್ರೆ ಏನು, 1 RMP ಅಂದ್ರೆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅವ್ರ ಹತ್ರ ಅಪ್ರೂತ ಒಬ್ಬರ ಹತ್ರ ಹೋಗಿ ನೀವು ರಿಜಿಸ್ಟರ್ ಹತ್ರ ಅಬಾರ್ಷನ್ ಮಾಡಿಸ್ಕೋಬಹುದು 20 ವೀಕ್ ಒಳಗಿದ್ರೆ. 20-24 ವೀಕ್ ಆಗೋಗಿದ್ರೆ ನಿಮ್ಮ ಭ್ರೂಣ ಅಸ್ತಿತ್ವಕ್ಕೆ ಬಂದು ಆಗಿ ಡೆವಲಪ್ ಆಗಿ, ಆಗ ಇಬ್ರು ಇರಬೇಕಾಗತ್ತೆ ಕಾರಣಗಳು ಕೊಟ್ಟು ಅವರು ಒಂದು ಸರ್ಟಿಫಿಕೇಟ್ ಮಾಡಿ ಅಬಾರ್ಷನ್ ಮಾಡಬಹುದು. ಆಫ್ಟರ್ 20 ವೀಕ್ಸ್ ಆದ್ರೆ ಭಾರತದಲ್ಲಿ ಪ್ರೆಸೆಂಟ್ ಅಮೆಂಡ್ಮೆಂಟ್ಸ್ ಆಗಿರೋದು ಮೆಡಿಕಲ್ ಬೋರ್ಡ್ ಅಪ್ರೂವಲ್ ಬೇಕಾಗತ್ತೆ. ಸೊ ಈ ತರ ಎಲ್ಲ ಬೇರೆ ಬೇರೆ ಅಬಾರ್ಷನ್ಸ್ ಬಗ್ಗೆ ಇದೆ, ಒಂದ್ಸಲ ನೋಡ್ಕೊಳ್ಳಿ. ಕರೆಂಟ್ ಅಫೇರ್ ಇರೋದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ನೆಕ್ಸ್ಟ್ ಬರ್ತೇನೆ, ಅದಿತಿ ಯೋಜನೆಗೆ ಸಂಬಂಧಿಸಿದ ಈ ಕಡೆ ಹೇಳ್ಕೊಂಡು ಪರಿಗಣಿಸಿ. ಇದು ತುಂಬಾ ಇಂಪಾರ್ಟೆಂಟ್ ಅಲ್ಲ, ಬಟ್ ಈ ಎಕ್ಸಾಮ್ ಅಲ್ಲಿ ಇಂಥ ಕ್ವಶನ್ಸ್ ಬರ್ತವೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ, ಇದು ಡಿಫೆನ್ಸ್ಗೆ ಸಂಬಂಧಪಟ್ಟಿದ್ದು, ಇದು ರಕ್ಷಣಾ ಸಚಿವಾಲಯದ ಉಪಕ್ರಮ. ಎಸ್, ದಿಸ್ ಇಸ್ ರೈಟ್ ಆನ್ಸರ್, ಆಪ್ಷನ್ 3. ಇದು ಸುಮಾರು 30 ಆಳವಾದ ತಂತ್ರಜ್ಞಾನ, ನಿರ್ಣಾಯಕ ಮತ್ತು ಕಾರ್ಯತಂತ್ರದ ರಕ್ಷಣಾ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಹೌದು ಸರ್, ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಅಂತ ಕರಿತೀವಿ. 30 ಆಳವಾದ ತಂತ್ರಜ್ಞಾನ ನಿರ್ಣಾಯಕ ಅಂದ್ರೆ ಕಟಿಂಗ್ ಎಡ್ಜ್ ಟೆಕ್ನಾಲಜೀಸ್ ಅಂತ ಕರಿತೀವಿ ಎಲ್ಲಿ, ಡಿಫೆನ್ಸ್ ಅಲ್ಲಿ. ಓಕೆ, ಅದ 30 ರೀತಿಯಿಂದ ಇದನ್ನ ಚಾಲೆಂಜಸ್ ತಗೊಂಡು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈ ಅದಿತಿ ಯೋಜನೆ ತಗೊಂಡ್ ಬಂದಿರ್ತಕ್ಕಂಥ. ಓಕೆ, ಇದು ರಕ್ಷಣಾ ಚೌಕಟ್ಟಿನ ಅಡಿಯಲ್ಲಿ ಬರುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್. ಓಕೆ, ರಕ್ಷಣಾ ಕ್ಷೇತ್ರದಾಗೆ ನಾವೀನ್ಯತೆ ಅಂತ ಏನ್ ಕರಿತೀವಿ ಅದರ ಅಡಿಯಲ್ಲಿ ಬರುತ್ತೆ. ಯಾವ ಆಪ್ಷನ್ ಸರಿಯಾಗಿದೆ, ಎಲ್ಲವೂ ಕೂಡ ಸರಿಯಾಗಿದೆ. ಆಪ್ಷನ್ 2 ಇಸ್ ಆಲ್ಸೋ ರೈಟ್. ಸಿಂಪಲ್ ಆಗಿ ಹೇಳ್ತೇನೆ, ಅದಿತಿ ಅಂತಂದ್ರೇನು, ಆಕ್ಟಿಂಗ್ ಡೆವಲಪ್ಮೆಂಟ್ ಆಫ್ ಇನ್ನೋವೇಷನ್ ಟೆಕ್ನಾಲಜಿ ವಿತ್ IDEX ಅಂತ ಕರಿತೀವಿ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕ್ರಿಟಿಕಲ್ ಅಂಡ್ ಸ್ಟ್ರಾಟಜಿಕ್ ಡಿಫೆನ್ಸ್ ಟೆಕ್ನಾಲಜಿನ ಅಭಿವೃದ್ಧಿಪಡಿಸ್ಕೊಂಡು ಮಾಡಿರ್ತಕ್ಕಂಥದ್ದು. ಓಕೆ, ತುಂಬಾ ಡೀಟೇಲ್ ಬೇಡ. ಇದನ್ನ ಡೆಫ್ ಕನೆಕ್ಟ್ 2024 ಅಲ್ಲಿ ಲಾಂಚ್ ಮಾಡಿದ್ದಾರೆ. ತುಂಬಾ ಡೀಟೇಲ್ ಬೇಡ, ಬಟ್ ಅದಿತಿ ಸ್ಕೀಮ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾನೆ. ಎಕ್ಸಾಮ್ ಸಿಂಪಲ್ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಎನಿ ಎಕ್ಸಾಮ್ಸ್ಗಳಿಗೂ ಕೂಡ ಕೆಳಗಿನಲ್ಲಿ ಯಾವುದು AUKUS ಆಕ್ಕೌಸ್ ಅಂತ ಕರಿತೀವಿ, ಪಾಲುದಾರಿಕೆಯ ಭಾಗವಾಗಿಲ್ಲ. ಇಲ್ಲಿ ನೋಡಿ, ಏ ಅಂದ್ರೆ ಆಸ್ಟ್ರೇಲಿಯಾ, UK and US. ಆಸ್ಟ್ರೇಲಿಯಾ, UK and US ಇದೆ ಅಂದ್ರೆ ಭಾರತ ಆಗಿಲ್ಲ, ಅಂಡ್ ಫ್ರಾನ್ಸ್ ಇದರ ಭಾಗವಲ್ಲ. ಅಲ್ಲಿಗೆ ಯಾವುದು 3 ಮತ್ತು 5 ಇಸ್ ದ ರೈಟ್ ಆನ್ಸರ್, ಭಾಗವಾಗಿಲ್ಲ ಕೇಳಿರೋದು. ಸೊ ಇಲ್ಲಿದೆ ನೋಡಿ, ಆಸ್ಟ್ರೇಲಿಯಾ, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್. ಇದು ಏನಕ್ಕಪ್ಪ ಇದು ಇರ್ತಕ್ಕಂಥದ್ದು ಕೇಳ್ಬೋದು, ಇದು ಯಾವುದಕ್ಕೋಸ್ಕರ ಇದೆ ಅಂತಂದ್ರೆ, ಇವಾಗ ಏನ್ ನ್ಯೂಸ್ ಅಲ್ಲಿ ಇತ್ತು ಅಂತಂದ್ರೆ, ಇದೊಂದು ಗುಂಪು ಏನಿದೆ, ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ನ್ಯೂಕ್ಲಿಯರ್ ಅಟ್ಯಾಕ್ ಸಬ್ಮರೀನ್ಸ್ ನ ಸಪ್ಲೈ ಕೊಡಕ್ಕೆ ಆಸ್ಟ್ರೇಲಿಯಾಗೆ ಮಾಡಿದೆ. ಯಾಕಂದ್ರೆ ಆಸ್ಟ್ರೇಲಿಯಾ ನ್ಯೂಕ್ಲಿಯರ್ ರಿಲೇಟೆಡ್ ಯಾವುದೇ ಆದ ಒಂದು ಇದನ್ನ ಡೆವಲಪ್ ಮಾಡಿಲ್ಲ. ಓಕೆ, ನ್ಯೂಕ್ಲಿಯರ್ ಗೆ ಸಂಬಂಧಪಟ್ಟಂತೆ ಹೆಂಗೆ ಭಾರತ ಮತ್ತೆ ಪಾಕಿಸ್ತಾನ, ನಾರ್ತ್ ಅಮೆರಿಕಾ ಈ ತರ ಎಲ್ಲ, ರಷ್ಯಾ ಅವೆಲ್ಲ ಮಾಡ್ಕೊಂಡಿದೀವಲ್ಲ ನಾವು, UK US ಆತರ, ಇದು ನ್ಯೂಕ್ಲಿಯರ್ ಒಂದು ಡೆವಲಪ್ಡ್ ಅಂದ್ರೆ ವೆಪನ್ ಇಟ್ಕೊಂಡಿರ್ತಕ್ಕಂಥದ್ದು ಅಲ್ಲ. ಹಾಗಾಗಿ ನ್ಯೂಕ್ಲಿಯರ್ ಅಟ್ಯಾಕ್ ಸಬ್ಮರೀನ್ಸ್ ನ ಕೊಡಬಹುದು, ಬಟ್ ಅಗೇನ್ ಇಟ್ ಈಸ್ ನಾಟ್ ನಾನ್ ಪ್ರೊಲಿಫಿಕೇಷನ್ ಟ್ರೀಟಿ ಅಂತಿದೆ. ಅಂದ್ರೆ ಈ ನ್ಯೂಕ್ಲಿಯರ್ ಸಂಬಂಧಪಟ್ಟ, ಅದಕ್ಕೆ ಇದಕ್ಕೂ ಸಂಬಂಧ ಆಗಲ್ಲ. ಯಾಕಂದ್ರೆ ಇವರು ನ್ಯೂಕ್ಲಿಯರ್ ನ ಡೆವಲಪ್ ಮಾಡಿ ಅಟ್ಯಾಕ್ ಮಾಡಬೇಕು ಅಂತ ವೆಪನ್ ಇಟ್ಕೊಂತಿಲ್ಲ. ಇವರುಗೆ US ಮತ್ತು UK ಪಾರ್ಟ್ನರ್ಸ್ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ. ನ್ಯೂಕ್ಲಿಯರ್ ಅಟ್ಯಾಕ್ ಆದಾಗ ಆ ಸಬ್ಮರೀನ್ಸ್ ಗಳು ಬೇರೆ ಎಲ್ಲೆಲ್ಲಿ ಬರುತ್ತೆ ಅದಕ್ಕೆ ಇಕ್ವಿಪ್ ಮಾಡಬೇಕು, ಅಂದ್ರೆ ಅಟ್ಯಾಕ್ ನ ತಡಿಯಕ್ಕೆ ಅಂತ ಹೇಳಿ ಈ ಸಬ್ಮರೀನ್ಸ್ ನ ಕೊಡ್ತಾ ಇರ್ತಕ್ಕಂಥದ್ದು.
ಹಾಗಾಗಿ ಸುದ್ದಿ ಇಲ್ಲಿದೆ. ಏನಪ್ಪ ಇದು ಆಕಾಸ್? ಇದು ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಕಂಟ್ರೀಸ್, ಇದು ತಮ್ಮ ನಡುವಿನ ಸೆಕ್ಯೂರಿಟಿಗೋಸ್ಕರ ಇರ್ತಕ್ಕಂಥ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿರ್ತಕ್ಕಂತ ಒಂದು ಏನೋ ಒಂದು ಗ್ರೂಪ್ ಅಂತ ಹೇಳ್ಬೋದು. ಆಸ್ಟ್ರೇಲಿಯಾ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಯುನೈಟೆಡ್ ಕಿಂಗ್ಡಮ್, ಎಲ್ಲಿ ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ, ಅಂದ್ರೆ ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರದೆಲ್ಲ ಈ ಮೂರು ಕಂಟ್ರಿಗಳ ನಡುವೆ ಏನಾರಾದಾಗ ಅದಕ್ಕೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಎಸ್ಟಾಬ್ಲಿಷ್ ಮಾಡ್ಕೊಂಡಿರ್ತಕ್ಕಂಥ ಈ ಮೂರು ರಾಷ್ಟ್ರಗಳ ನಡುವಿನ ಒಂದು ಗುಂಪು. ಓಕೆ, ಸೊ ಯಾವ ಸುದ್ದಿಯಲ್ಲಿತ್ತು ಏನು ಅಂತ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಫುಲ್ ಫಾರ್ಮ್ ಏನು, ಈ ಯಾವ ಕಂಟ್ರಿಗಳು ಬರುತ್ತೆ ಅಂತ ಕೇಳ್ತಾನೆ. ಓಕೆ, ನೆಕ್ಸ್ಟ್ ಡ್ರೈ ಐಸ್ ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಸುದ್ದಿಯಲ್ಲಿತ್ತು, ಅದಕ್ಕೆ ತಗೊಂಡು ಕ್ವಶನ್, ವಾಟ್ ಇಸ್ ಡ್ರೈ ಐಸ್ ಅಂತ ಕೇಳ್ಬೋದು, ಎಲ್ಲರೂ ಯೂಸ್ ಮಾಡ್ತೀವಿ ಅಂತ ಕೇಳ್ಬೋದು. ಏನಾಯ್ತು ನಿಮ್ಗೆ ಗೊತ್ತಿಲ್ಲ, ಡೆಲ್ಲಿ ಅಲ್ವಾ, ಗುರ್ಗಾಂವ್ ಅಲ್ಲಿ ಡೆಲ್ಲಿ ಒಂದು ಮೌತ್ ಫ್ರೆಶ್ ಏನೋ ಊಟ ಮಾಡ್ಬೇಕು ರೆಸ್ಟೋರೆಂಟ್ ಹೋದಾಗ ಅದನ್ನ ಹಾಕೊಂಡ ತಕ್ಷಣ ಗಾಯ ಆಗಿ ರಕ್ತವಾಂತಿ ಮಾಡಿ ತುಂಬಾ ಜನಕ್ಕೆ ಎಫೆಕ್ಟ್ ಆಯ್ತು. ಹಾಗಾಗಿ ಇದ್ರ ಬಗ್ಗೆ ಕೇಳ್ಬೋದು. ಡ್ರೈ ಐಸ್ ಅಂದ್ರೆ ಏನು? ಡ್ರೈ ಐಸ್ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ನ, ಅಂದ್ರೆ ಗ್ಯಾಸ್ ನ ಡೈರೆಕ್ಟ್ ಆಗಿ ಸಾಲಿಡ್ ಸ್ಟೇಟ್ ಗೆ ತಂದಿರೋದು. ಯಾವುದು? ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ನ ಗ್ಯಾಸ್ ಟು ಸಾಲಿಡ್, ಅಂದ್ರೆ ಇಲ್ಲಿ ಲಿಕ್ವಿಡ್ ಸ್ಟೇಟ್ ಇಲ್ಲ. ಓಕೆ, ಅನಿಲ ಇಂದ ಘನ, ದ್ರವ ಇಲ್ಲ. ಸೊ ವೆರಿ ಇಂಪಾರ್ಟೆಂಟ್. ಇದು ತರಬೇಕಂದ್ರೆ ಅದರ ಏನೋ -78.5 degrees centigrade ಅಲ್ಲಿ ಅದನ್ನ ಕೂಲ್ ಮಾಡಬೇಕಾಗತ್ತೆ. ಓಕೆ, ಒಣ ಮಂಜುಗೆಡ್ಡೆ ಅಂತ ಕರಿಬಹುದು ಡ್ರೈ ಐಸ್ ನ. ಬೆಚ್ಚಗಿನ ತಾಪಮಾನಕ್ಕೆ ಇದು ಒಡ್ಡಿಕೊಂಡಾಗ ವಾರ್ಮ್ಗೆ ಬಂದ್ರೆ ಉತ್ಪತ್ತನಕ್ಕೆ ಒಳಗಾಗುತ್ತದೆ, ಅಂದ್ರೆ ಸಬ್ಮಲೇಷನ್ ಅಂತ ಕರಿಬಹುದು, ಸಬ್ಮಿಲೇಷನ್ ಅಂತ ಕರಿಬಹುದು. ಓಕೆ, ಘನದಿಂದ ನೇರವಾಗಿ ಅನಿಲವಾಗಿ ಪರಿವರ್ತನೆಗೊಳ್ಳುತ್ತೆ. ಓದಿದೀವಲ್ಲ ಇವನ್ನೆಲ್ಲ, ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ಸ್ಗಳು. ಓಕೆ, ದ್ರವ ಸಾರಜನಕ ಮತ್ತು ಒಣ ಮಂಜುಗೆಡ್ಡೆ ಎರಡೂ ಚರ್ಮ ಮತ್ತು ಆಂತರಿಕ ಅಂಗಗಳಿಗೆ ತೀವ್ರ ಹಾನಿಯನ್ನು ಉಂಟು ಮಾಡ್ತಾರೆ. ಅದನ್ನ ಹಂಗೆ ಮುಟ್ಟಬಾರದು, ಈಗ ಅದನ್ನ ತುಂಬಾ ಕೋಲ್ಡ್ ಇರುತ್ತಲ್ಲ, ಹಂಗೆ ಮುಟ್ಟಿದ್ರೆ ನಿಮ್ಗೆ ಚರ್ಮ ಸುಟ್ಟು ಹೋದಂಗಾಗುತ್ತೆ. ನಿಮ್ಗೆ ತುಂಬಾ ಬಿಸಿಲು ಇದ್ರೂ ಸುಟ್ಟು ಹೋಗುತ್ತೆ, ತುಂಬಾ ಕೋಲ್ಡ್ ಇದ್ರೂ ಕೂಡ ನಿಮ್ಗೆ ಕೋಲ್ಡ್ ರಿಲೇಟೆಡ್ ನಿಮ್ಗೆ ಚರ್ಮದ ರೋಗಗಳು ಬರ್ತವೆ. ಸೊ ಚರ್ಮ ಸುಡೋದು ಅಂದ ತಕ್ಷಣ ತುಂಬಾ ಹೀಟ್ ಇದ್ರೆ ಸುಡುತ್ತೆ ಅಂತಾರೆ, ತುಂಬಾ ಕೋಲ್ಡ್ ಇದ್ರೂ ಕೂಡ ಚರ್ಮ ಏನಾದ್ರು ಸುಟ್ಟಂಗಾಗತ್ತೆ. ಓಕೆ, ಸೊ ಅದು ಗೊತ್ತಿರಬೇಕು. ಸೊ ಇಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ? ಎಲ್ಲ ಮೂರು ಹೇಳಿಕೆಗಳು ಸರಿಯಾಗಿದೆ. ಸೊ ಡ್ರೈ ಐಸ್ ಅಂತಕ್ಕಂಥದ್ದು ಏನು? ಇಟ್ ಈಸ್ ಎ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ. ಓಕೆ, ಕೂಲ್ ಮಾಡಿರ್ತಕ್ಕಂಥದ್ದು. ಫ್ಯಾರನ್ಹೈಟ್ -109.3 degrees Fahrenheit, ಸೆಂಟಿಗ್ರೇಡ್ 78.5 degrees minus. ಓಕೆ, ಗೊತ್ತಿರ್ಬೇಕು. ಸಬ್ಮಿಲೇಷನ್ ಅಂತ ಹೇಳ್ತಾರೆ. ಏನಿದು ಅಂದ್ರೆ ಇದನ್ನ ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ ಸರ್, ನೀವು ವಾತಾವರಣಕ್ಕೆ ಬಂದ್ರೆ ಇದೇನಾಗುತ್ತೆ, ಡೈರೆಕ್ಟ್ ಆಗಿ ಸಾಲಿಡ್ ಸ್ಟೇಟ್ ಇಂದ ಲಿಕ್ವಿಡ್ ಸ್ಟೇಟ್ ಹೋಗುತ್ತೆ, ಗೇಷಿಯಸ್ ಸ್ಟೇಟ್ ಹೋಗುತ್ತೆ. ಹಾಗಾಗಿ ಇದನ್ನ ಕನ್ಸ್ಯೂಮ್ ಮಾಡಬಾರ್ದು. ನಿಮ್ಗೆ ಹೋಗ ತಕ್ಷಣ ಹೊಟ್ಟೆ ಒಳಗೆ ನಿಮ್ಮ ಹೀಟ್ಗೆ ಅದೇನಾಗುತ್ತೆ, ಗ್ಯಾಸಿಯಸ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಿಮ್ಗೆ ಉಸಿರಾಟದ ತೊಂದರೆ ಆಗೋದು, ಬೇರೆ ಬೇರೆ ಒಳಗೆಲ್ಲ ನಿಮ್ಗೆ ಡ್ಯಾಮೇಜ್ಗಳಾಗ್ತದೆ. ಇದೇನು ಸರ್, ಕಾರ್ಬನ್ ಡೈಆಕ್ಸೈಡ್, ಇಟ್ ಇಸ್ ನಾಟ್ ಆಕ್ಸಿಜನ್. ನೀವು ಆಕ್ಸಿಜನ್ ತಗೋತೀರಾ, ಕಾರ್ಬನ್ ಡೈಆಕ್ಸೈಡ್ ತಗೋತೀರಾ, ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ತಾನೆ. ಸೊ ಕಾರ್ಬನ್ ಡೈಆಕ್ಸೈಡ್ ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತೆ? ಹಂಗಾಗಿ ಇದನ್ನ ಬೇರೆ ಬೇರೆ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ತಾರೆ. ಎಲ್ಲಿ ಅಂದ್ರೆ ಕೂಲಿಂಗ್, ಇದ್ಯಾವುದು ಕೋಲ್ಡ್ ಆಗಿರುತ್ತೆ, ಸೊ ಕೂಲಿಂಗ್ ಪರ್ಪಸ್. ಯಾವುದು? ಐಸ್ ಕ್ರೀಮ್, ಫ್ರೋಜನ್ ಡೆಸರ್ಟ್, ಸೊ ಅಲ್ಲಿ ಇದನ್ನ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಓಕೆ, ಡೈಆಕ್ಸೈಡ್ನ ಇನ್ನು ಹೊಗೆಗಳು ಬರಬೇಕು ಅಂತಂದ್ರೆ ಅಲ್ಲೊಂದಷ್ಟು ಕಡೆ ಅಪ್ಲಿಕೇಶನ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದ್ರ ಬಗ್ಗೆ. ಸ್ಕಿನ್ನು, ಸ್ಟಮಕ್ ಒಳಗೆ ಇಂಟೆಸ್ಟೈನ್ ಬರ್ದಂಗು ತಿನ್ಬಾರ್ದು, ಇದ್ ಮಾಡಬಾರ್ದು. ಡೈಜೆಸ್ಟ್ ಸಿಸ್ಟಮ್, ಇದೆಲ್ಲ ನಾನು ಆಲ್ರೆಡಿ ಹೇಳಿದ್ದೆ, ನಮ್ಮ ಒಳಗೂ ಕೂಡ ಎಫೆಕ್ಟ್ ಆಗುತ್ತೆ, ನಮ್ಮ ಹೊರಗೂ ಕೂಡ ಅದನ್ನ ಡೈರೆಕ್ಟ್ ಆಗಿ ಮುಟ್ಟಿದ್ರೆ ಎಫೆಕ್ಟ್ ಆಗುತ್ತೆ, ಗ್ಲೌಸ್ ಆಗಿ ಮುಟ್ಟಬೇಕು. ಸೊ ಈ ತರ ಎಲ್ಲ ಇದೆ. ಸೊ ನೆಕ್ಸ್ಟ್ ಬರ್ತೇನೆ. ಅನಿಲ ರಫ್ತು ಮಾಡುವ ದೇಶಗಳ ವೇದಿಕೆ GCF ಅಂತ ಕರಿತೀವಿ, ಗ್ಯಾಸ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಫೋರಂ ಅಂತ ಅರ್ಥ ಇಲ್ಲಿದೆ. ಗ್ಯಾಸ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಫೋರಂ, ಸದಸ್ಯ ರಾಷ್ಟ್ರಗಳನ್ನು ಗುರುತಿಸಿ. ಯಾವುದು ಇದ್ರ ಸದಸ್ಯ ರಾಷ್ಟ್ರ? ಈಗ ಇದ್ರ ಮೀಟಿಂಗ್ ಆಯ್ತು, ಹಾಗಾಗಿ ಸುದ್ದಿಯಲ್ಲಿದೆ. ಕೇಳ್ತಾನೆ ನಿಮ್ಗೆ ಎಕ್ಸಾಮ್ ಅಲ್ಲಿ, ಎಲ್ಲಿ ಮೀಟಿಂಗ್ ಆಯ್ತು, ಮತ್ತೆ ಇದರ ಸೆಕ್ರೆಟರಿಯೇಟ್ ಆಫೀಸ್ ಎಲ್ಲಿದೆ, ಸದಸ್ಯ ರಾಷ್ಟ್ರ ಯಾವುದು? ಇರಾನ್, ರಷ್ಯಾ, UAE. 1, 3 and 5, ಒಟ್ಟು ಎಷ್ಟು ಸದಸ್ಯ ರಾಷ್ಟ್ರಗಳಿವೆ? 12 ಸದಸ್ಯ ರಾಷ್ಟ್ರಗಳಿವೆ. ಓಕೆ, ಇದು ಸೆಕ್ರೆಟರಿ ಆಫೀಸ್ ಎಲ್ಲಿದೆ? ಕತರ್ ದೋಹಾದಲ್ಲಿದೆ. ದೋಹಾ ಕತರ್ ದೇಶದಲ್ಲಿ, ಸ್ಟೇಟ್ ಅಲ್ಲಿ ದೋಹಾದಲ್ಲಿದೆ. ಯಾವ್ದಾವ್ದಿದೆ ಇದರಲ್ಲಿ ಫುಲ್ ಮೆಂಬರು? 12 ಮೆಂಬರ್ ಕಂಟ್ರೀಸ್ ಇದೆ ಸ್ನೇಹಿತರೆ, 7 ಅಬ್ಸರ್ವರ್ ಸ್ಟೇಟಸ್ ಹೊಂದಿರತಕ್ಕಂಥ ಕಂಟ್ರೀಸ್ ಇದೆ. ಬೊಲಿವಿಯಾ, ಅಲ್ಜೀರಿಯಾ, ಈಜಿಪ್ಟ್, ಇಕ್ವಟೋರಿಯಲ್ ಗಿನಿಯಾ, ಇರಾನ್, ಲಿಬಿಯಾ, ನೈಜೀರಿಯಾ, ಕತರ್, ರಷ್ಯಾ, UAE, ವೆನೆಜುಲಾ ಅಂಡ್ ಟ್ರಿನಿಡಾಡ್ ಅಂಡ್ ಟೊಬಾಗೋ. ಅಂದ್ರೆ ಇದು ಗ್ಯಾಸ್ ಎಕ್ಸ್ಪೋರ್ಟಿಂಗ್ ಮಾಡ್ತಕ್ಕಂಥ, ಏನಕ್ಕೆ ಮಾಡ್ತಾರೆ ಇದನ್ನ? ಈಗ ನಾವು ಆಯಿಲ್ ಎಕ್ಸ್ಪೋರ್ಟಿಂಗ್, ಒಪೆಕ್ ಎಲ್ಲ ಕೇಳಿದ್ರ, ಒಪೆಕ್, ಒಪೆಕ್ ಪ್ಲಸ್ ಇವೆಲ್ಲ ಕೇಳಿದ್ರ, ಆತರ ಇದು ನಿಮ್ಗೆ ಗ್ಯಾಸ್ ಎಕ್ಸ್ಪೋರ್ಟಿಂಗ್ ಒಂದು ಕಂಟ್ರೀಸ್ಗಳು ಮಾಡ್ಕೊಂಡಿರ್ತಕ್ಕಂಥದ್ದು. ಇದರಲ್ಲಿ 7 ಅಬ್ಸರ್ವರ್, ಇರಾಕ್ ಇದೆಯಲ್ಲ, ಇರಾಕ್ ಅಬ್ಸರ್ವರು,
ಮಲೇಷ್ಯಾ, ಮಾರ್ಟಿನಿಯಾ, ಮೊಜಾಂಬಿಕ್, ಅಜರ್ಬೇಜಾನ್ ಇವೆಲ್ಲ ಅಬ್ಸರ್ವರ್ ಸ್ಟೇಟಸ್ ರಾಷ್ಟ್ರಗಳು. ಸೊ ಪರ್ಮನೆಂಟ್ 12 ಇದೆ. ಓಕೆ, ಈಗೇನಾಯ್ತು, 7ನೇ ಅದರ ಒಂದು ಸಮ್ಮಿಟ್ ಶೃಂಗಸಭೆ ನಡೆದಿದೆ. ಎಲ್ಲಿ ಅಂದ್ರೆ ಅಲ್ಜೀರಿಯಾದಲ್ಲಿ ನಡೆದಿದೆ, ಅಲ್ಜೀರ್ಸ್ ಅಂತಕ್ಕಂಥ ಸಿಟಿಲಿ ಅಲ್ಜೀರಿಯಾದಲ್ಲಿ ನಡೆದಿದೆ. ಇಲ್ಲಿ ಏನ್ ಮಾಡ್ತಾರೆ, ಗ್ಯಾಸ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂದ್ರೆ ಏನು, ತಮ್ಮ ಗ್ಯಾಸ್ ಗೆ ತಕ್ಕಂತೆ ಇರ್ತಕ್ಕಂಥ ಪ್ರಮುಖವಾದ ಏನೇನಿದೆ ಎಕ್ಸ್ಪೋರ್ಟ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ. ಸೊ ಏನಾದ್ರು ಇಂಪ್ರೂವ್, ಎಷ್ಟು ಎಕ್ಸ್ಪೋರ್ಟ್ ಮಾಡಬೇಕು, ಅದರ ರೇಟ್ಸ್ ಏನಿರಬೇಕು, ತಮ್ಮ ಈಗ ಒಪೆಕ್ ದೇಶಗಳು ಆಯಿಲ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಏನ್ ಮಾಡ್ತಾರೆ, ಅದೇ ಕೆಲಸ ಇವುಗಳು ಮಾಡ್ತಾ ಇರ್ತೀನಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬರೋಣ, ಬನ್ನಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡಿರುವ ಐರಿಸ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡಿರುವ ಐರಿಸ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಫಿಜಿ ಕರಾವಳಿಯಲ್ಲಿ ಹೊಸ ದ್ವೀಪ ಪತ್ತೆಯಾಗಿದೆ. ಭಾರತದ ಮೊದಲ ಉತ್ಪಾದಕ ಕೃತಕ ಬುದ್ಧಿಮತ್ತೆಯ ಶಿಕ್ಷಕ. ಏಷ್ಯಾಕ್ಕೆ ಸ್ಥಳೀಯವಾಗಿರುವ ಪೆಲಾಜಿಕ್ ಪಕ್ಷಿಗಳ ಒಂದು ವಿಧ. ಇದು 4 ಬಾಲಿಯನ್ ತಿಮಿಂಗಳಲ್ಲಿ ಒಂದಾಗಿದೆ. ಇದು ಅದರ ವಿಸ್ತಾರವಾದ ಪ್ರಣಯದ ಹಾಡುಗಳು ಮತ್ತು ಪ್ರದರ್ಶನಕ್ಕೆ ಹೆಸರುವಾಸಿಯಾಗಿದೆ. ಏನ್ ಸರ್ ಇದು, ಇಲ್ಲೇ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಭಾರತದ ಅಥವಾ ಪ್ರಪಂಚದ ಅಂತಾನೆ ಹೇಳ್ಬೋದು, ಐರಿಸ್ ಅಂತಕ್ಕಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ಕೊಂಡು ಹ್ಯೂಮನಾಯ್ಡ್ ಓಕೆ ಹ್ಯೂಮನಾಯ್ಡ್ ಟೀಚರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಶಿಕ್ಷಕ. ಇಲ್ಲಿ ಸರ್ ಕೇರಳದಲ್ಲಿ ಕೇಳ್ತಾನೆ, ಯಾವ ರಾಜ್ಯದಲ್ಲಿ ಡೆವಲಪ್ ಆಗಿದೆ ಅಂತ ಕೇಳ. ತಿರುವನಂತಪುರಂ. ಓಕೆ, ವೆರಿ ಇಂಪಾರ್ಟೆಂಟ್. ನಮ್ಮ ಅಟಲ್ ಟಿಂಕರಿಂಗ್ ಲ್ಯಾಬ್ ಅಡಿಯಲ್ಲಿ ಏನು ಟೆಕ್ನಾಲಜಿಗಳ ಸಂಬಂಧಪಟ್ಟಂತ ಟ್ರೈನಿಂಗ್ ಕೊಡ್ತಾರೆ, ಆ ಒಂದು ಎನ್ಕರೇಜ್ ನ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಇದು. ಓಕೆ, ಇದಕ್ಕೆ ಇನಿಷಿಯೇಟಿವ್ ನ ತಗೊಂಡಿದ್ದು ಕಡುವೆಲ್ ತಂಗಲ್ ಚಾರಿಟೇಬಲ್ ಟ್ರಸ್ಟ್ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಟೀಚರ್, ಭಾರತದ ಮೊದಲ ಆರ್ಟಿಫಿಷಿಯಲ್ ಟೀಚರ್ ಇಂಟೆಲಿಜೆನ್ಸ್ ಹೆಸರೇನು ಕೇಳ್ತಾರೆ, ಐರಿಸ್. ಗೊತ್ತಾಯ್ತಲ್ಲ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಇದ್ರ ಬಗ್ಗೆ ಹೆಚ್ಚು ಡೀಟೇಲ್ ಆಗಿ ಓದ್ಬೇಡ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಸ್ನೇಹಿತರೆ, ನಿಮ್ಗೆ ಏನು ಬೇಕು ಅದನ್ನ ಆ ಒಂದು ಇದನ್ನ ಓಪನ್ ಮಾಡ್ಬಿಟ್ಟು ನೀವು ಟೈಪ್ ಮಾಡಿದ್ರೆ ಒಂದು ಸಿಟಿ ಬೇಕು, ಒಂದು ಏನು ಅಲ್ಲಿ ಏನೇನು ಇರಬೇಕು ಅಂತ ನೀವು ಇನ್ಫಾರ್ಮೇಶನ್ ಕೂಡ ಅದು ರೆಡಿ ಆಗ್ಬಿಡುತ್ತೆ. ನಿಮಗೆ ನೋಡಿದ್ರೆ ಅದು ನೀವು ಡೈರೆಕ್ಟ್ ಆಗಿ ನೀವೇ ಏನೋ ಶೂಟ್ ಮಾಡ್ಕೊಂಡು ಬಂದಿದ್ದೀರಾ ಕ್ಯಾಮ್ರಾದಲ್ಲಿ ಅನ್ನೋ ರೀತಿ ಇರುತ್ತೆ. ನೆಕ್ಸ್ಟ್, ಅಮೋನಿಯಂ ಫಾಸ್ಫೇಟ್ ಸಲ್ಫೇಟ್ ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಪರಿಗಣಿಸಿ. ಅಮೋನಿಯಂ ಫಾಸ್ಫೇಟ್ ಸಲ್ಫೇಟ್ ಹೆಚ್ಚಿನ ಸಾರಜನಕ ಅಂಶದಿಂದ ದೇಶದ ಪ್ರಮುಖ ಸಾರ್ವಜನಿಕ ಗೊಬ್ಬರವಾಗಿದೆ. ದೇಶದ ಸಾರ್ವಜನಿಕ ಗೊಬ್ಬರ ಪ್ರಮುಖವಾದ ಸಾರಜನಕ ಗೊಬ್ಬರ ಇದು ಅಮೋನಿಯಂ ಫಾಸ್ಫೇಟ್ ಸಲ್ಫೇಟ್ ಅಲ್ಲ ಸರ್, ಯೂರಿಯಾ ನಾವು ಯೂಸ್ ಮಾಡೋದು ಫಸ್ಟ್, ಅದಾದ್ಮೇಲೆ ಡಿ ಎ ಪಿ ಡೈ ಅಮೋನಿಯಂ ಫಾಸ್ಫೇಟ್ ಯೂಸ್ ಮಾಡ್ತೀವಿ. ಯೂರಿಯಾ ಫಸ್ಟ್ ಆಮೇಲೆ ಇದು. ಸೊ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಸೊ ದಿಸ್ ಇಸ್ ರಾಂಗ್. ಇದು ತಟಸ್ಥ ಪಿ ಎಚ್ ನೊಂದಿಗೆ ಬಿಳಿ ಸ್ಫಟಿಕ, ವೈಟ್ ಕ್ರಿಸ್ಟಲ್, ನ್ಯೂಟ್ರಲ್ ಪಿ ಎಚ್ ಇರುತ್ತೆ ಅಂತ ಹೇಳ್ತಾ ಇದ್ರು ರಾಸಾಯನಿಕವಾಗಿ. ಯೂರಿಯಾ ಆತರ ಇರುತ್ತೆ, ವೈಟ್ ಕ್ರಿಸ್ಟಲ್ ಯೂರಿಯಾ ಇರುತ್ತೆ. ಇದು ಯೂರಿಯಾ ನಂತರ ಭಾರತದಲ್ಲಿ ಸಾಮಾನ್ಯವಾಗಿ ಬಳಸುವ ಎರಡನೇ ಅತಿ ದೊಡ್ಡದ ಗೊಬ್ಬರ. ಎರಡನೇ ಗೊಬ್ಬರ ಅಂತ ಕೇಳ್ತಾ ಇದೀನಿ, ಯೂರಿಯಾ ನಂತರ ಬಳಸೋದು ಯಾವುದು ಸರ್? ಡಿ ಎ ಪಿ. ದಿಸ್ ಇಸ್ ಆಲ್ಸೋ ರಾಂಗ್. ಸೊ ಮೇಲಿನ ಯಾವುದೂ ಅಲ್ಲ, ಇಲ್ಲಿ ಯಾವುದು ಸರಿಯಾಗಿದೆ ಕೇಳೋದು ಯಾವುದು ಅಲ್ಲ ಸರ್. ಇದನ್ನೇ ಯಾಕೆ ತಗೊಂಡೆ ಅಂತಂದ್ರೆ, ನಮ್ಮ ರೆಡ್ ಸಿ ಕೆಂಪು ಸಮುದ್ರದಲ್ಲಿ ಫಾಸ್ಫೇಟ್ ಸಲ್ಫೇಟ್ ಅಮೋನಿಯಂ ಇರ್ತಕ್ಕಂಥ ಒಂದು ಹಡಗು ಮುಳುಗಿದೆ. ಈ ಹೌತಿ ಬಂಡುಕೋರರು ಇದಾರಲ್ಲ, ಆ ಮಿಸೈಲ್ ಎಫೆಕ್ಟ್ ಇಂದ ಅದು ಆ ಒಂದು ಅಟ್ಯಾಕ್ ಇಂದ ಮುಳುಗೋಗಿದೆ 21,000. ಸೊ ಅಲ್ಲಿಗೆ ಆ ಒಂದು ಇಲ್ಲಿರ್ತಕ್ಕಂಥ ಜಲಚರಗಳು ಕೂಡ ಎಫೆಕ್ಟ್ ಆಗಿದೆ. ಸೊ ಹಾಗಾಗಿ ನಿಮ್ಗೆ ಏನ್ ಬೇಕಾದ್ರು ಕೇಳ್ಬೋದು, ಇಲ್ಲ ಐದರ್ ರೆಡ್ ಸಿ ಬಗ್ಗೆ ಕೇಳ್ಬೋದು. ರೆಡ್ ಸಿ ಕೆಂಪು ಸಮುದ್ರ, ಕೆಂಪು ಸಮುದ್ರದ ಬಗ್ಗೆ ಕೇಳ್ಬೋದು, ಅಥವಾ ನಿಮಗೆ ಅಮೋನಿಯಂ ಫಾಸ್ಫೇಟ್ ಸಲ್ಫೇಟ್ ಬಗ್ಗೆ ಕೇಳ್ಬೋದು. ಇದು ಫರ್ಟಿಲೈಸರ್, ಇದು ಕೂಡ ಇದು ರಾಸಾಯನಿಕ ಗೊಬ್ಬರಗಳಾಗಿ ಯೂಸ್ ಮಾಡ್ತದೆ. ಆದ್ರೆ ಫಸ್ಟ್ ನಾವು ಭಾರತದಲ್ಲಿ ಯೂಸ್ ಮಾಡೋದು ಯೂರಿಯಾ ನಂಬರ್ 1, ವೈಟ್ ಕ್ರಿಸ್ಟಲ್ ಆರ್ಗಾನಿಕ್ ಕೆಮಿಕಲ್ ಕಾಮ್ ನ್ಯೂಟ್ರಲ್ ಪಿ ಎಚ್ ತಟಸ್ಥ ಪಿ ಎಚ್ ಯೂರಿಯಾ. ಅದ್ರ ನೆಕ್ಸ್ಟ್ ನಾವು ಯೂಸ್ ಮಾಡೋದು ಸೆಕೆಂಡ್ ಮೋಸ್ಟ್ ಕಾಮನ್ಲಿ ಡಿ ಎ ಪಿ. ಇದನ್ನ ನಾನು ನಿಮಗೆ ಈ ಇದರಲ್ಲೂ ಕೂಡ ತುಂಬಾ ಇದರಲ್ಲಿ ಕೂಡ ಮಾಡಿದ್ದೇನೆ ನಾನು ನಿಮಗೆ, ಯಾವುದು ನಮ್ಮ ಬಜೆಟ್ ಅಲ್ಲಿ ಇದರಲ್ಲೆಲ್ಲ ಮೆನ್ಷನ್ ಮಾಡಿದಾಗ ಇದ್ರ ಬಗ್ಗೆ ಹೇಳಿದ್ದೇನೆ ನಾನು ನಿಮಗೆ. ಓಕೆ, ಸೊ ಇದನ್ನ ಬಗ್ಗೆ ಕೇಳ್ಬೋದು. ಅಥವಾ ನಾನು ನಿಮಗೆ ಏನ್ ಹೇಳಿದೆ, ಈ ಒಂದು ಹಡಗು ಏನಿದೆಯಲ್ಲ, ಇದು ರುಬೈರ್ ಮರ್ ಅಂತಕ್ಕಂಥದ್ದು, ಇಲ್ಲಿ ನೋಡಿ ರುಬಿಯಾ ಮರ್ ಅಂತಕ್ಕ ಕಾರ್ಗೋ ಶಿಪ್ ಅಂತ. ಓಕೆ, ಇದು ಯು ಕೆ ಓನ್ಡ್ ಬಲ್ ಕೆರಿಯರ್ ರುಬೈ ಮರ್ ಅಂತಕ್ಕಂಥ ಕಾರ್ಗೋ ಶಿಪ್. ಈ ಅಮೋನಿಯಂ ಫಾಸ್ಫೇಟ್ ಅಂತ ತಗೊಂಡು ಹೋಗ್ತಾ ಇತ್ತು, ಇದು ಮುಳುಗಿದೆ ಅಲ್ಲಿ. ಸೊ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಕೇಳ್ಬೋದು, ಮತ್ತೆ ಈ ರೆಡ್ ಸೀಗ್ ಸಂಬಂಧಪಟ್ಟಂತೆ ಕೇಳ್ಬೋದು. ಈ ರೆಡ್ ಸೀಲಿ ಏನೇನಿದೆ ಅಂದ್ರೆ, ನಮ್ಗೆ ಇಲ್ಲಿರ್ತಕ್ಕಂಥ ಒಂದು ಜಲಸಂಧಿ ಇದೆ. ಓಕೆ, ಅದ್ರ ಬಗ್ಗೆ ಕೇಳ್ಬೋದು. ಸೊ ಯಾವ ಕಂಟ್ರಿಗಳನ್ನ ಸುತ್ತುವರೆದಿದೆ ಅದ್ರ ಬಗ್ಗೆ ಕೇಳ್ಬೋದು. ರೆಡ್ ಸಿನ ಕಂಟ್ರಿಗಳು ಯಾವ್ದಾವ್ದು ಅಂತ ಕೇಳ್ಬೋದು. ಓಕೆ, ಅರ್ಥ ಆಗ್ತಿದೆಯಲ್ಲ. ಸೊ ಏನೇನ್ ಕೇಳ್ತಾರೆ ಅಂತ. ಸೊ ಹಾಗಾಗಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಸ್ನೇಹಿತರೆ.
ಸೊ ಇದ್ರ ಬಗ್ಗೆ ಇನ್ನು ಹೇಳ್ಬೋದು ಡೀಟೇಲ್ ಆಗಿ, ಇಲ್ಲಿ ಗಲ್ಫ್ ಆಫ್ ಆಡನ್ ಬರುತ್ತೆ, ಇಲ್ಲ ಗಲ್ಫ್ ಆಫ್ ಆಡನ್ ಅದ ಹೇಳಿದ್ನಲ್ಲ ಜಲಸಂಧಿ. ಸೊ ಅದ್ರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಹೋದ್ರೆ ಇಲ್ಲಿ ಏನ್ ಬರುತ್ತೆ, ಇಲ್ಲಿ ಯಾವ ಜಲಸಂಧಿ ಬರುತ್ತೆ, ಸೊ ಇಲ್ಲಿ ಯಾವ್ದು ಬರುತ್ತೆ, ಸೊ ಇಲ್ಲಿ ಯಾವ ಕಂಟ್ರಿಗಳು ಬರುತ್ತೆ, ಸೊ ಇದನ್ನೆಲ್ಲ ನೀವು ಒಂದ್ಸಲ ನೋಡ್ಕೊಳ್ಳಿ. ಇದು ಅಗೇನ್ ತುಂಬಾ ಸರಿ ಮಾಡಿದೀನಿ ಇದನ್ನ, ಹಾಗಾಗಿ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಿಲ್ಲ. ಇಲ್ಲಿ ಯುನಿವರ್ಸಿಟಿ ಸೈಟ್ಗಳು ಕೂಡ ಇದೆ ಅಲ್ಲಿ, ಓಕೆ, ಸೈಟ್ಗಳು ಕೂಡ ಇದೆ, ಹಾಗಾಗಿ ಅದಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ. ಇವೆಲ್ಲ ಕೆಮಿಕಲ್ಸ್, ಆ ಕೆಮಿಕಲ್ ಬಿದ್ದಾಗ ಏನಾಗುತ್ತೆ, ಅಲ್ಲಿ ಜಲಚರಗಳಿಗೆ ಎಫೆಕ್ಟ್ ಆಗುತ್ತೆ. ಸೊ ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳುವಂತ ಪ್ರಶ್ನೆಗಳು. ಇದಿಷ್ಟು ಈ ವಾರದ ಪ್ರಮುಖ ಪ್ರಸ್ತುತ ವಿದ್ಯಮಾನಗಳು ಸ್ನೇಹಿತರೆ. ವೀಕ್ಲಿ ಕರೆಂಟ್ ಅಫೇರ್ಸ್, ಮಂತ್ಲಿ ಕರೆಂಟ್ ಅಫೇರ್ಸ್ ಬೇರೆ ಪ್ಲೇಲಿಸ್ಟ್ ಇದೆ, ಎರಡು ಪ್ಲೇಲಿಸ್ಟ್ ನ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಇಷ್ಟ ಆಗಿರೋದೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ, ಅದರ ಲಿಂಕು ಇದೇ ವೇಳೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನೆಕ್ಸ್ಟ್ ವೇಳೆ ಪುನಃಸಕ್ತಿನಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. PDF ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಬೈ ಎಂಡ್ ಆಫ್ ದಿ ಡೇ ಶೇರ್ ಮಾಡ್ತೀನಿ. ನಮಸ್ಕಾರ ಸರ್.